ಮರಣಗಳ ಸಂಖ್ಯೆ 951ಕ್ಕೆ ಏರಿಕೆ. ಕರ್ನಾಟಕದಲ್ಲಿ 951ಕ್ಕೆ ಬಂದು ತಲುಪಿದೆ ಕೊರೋನಾ, ಸಾರಿ 981 ಪ್ರಕರಣ ಬಂದು ಏರಿಕೆಯಾಗಿದೆ. ಈಗ ನೋಡ್ತಾ ಇದ್ರಿ, 22 ಪಾಸಿಟಿವ್ ಪ್ರಕರಣಗಳು ಇವತ್ತು ವರದಿಯಾಗಿದೆ. ಮೊದಲ ಬುಲೆಟಿನ್ ಅಲ್ಲಿ 22 ಪ್ರಕರಣಗಳು ಪಾಸಿಟಿವ್ ಬಂದಿದೆ. ಹೀಗಾಗಿ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 981 ಆಗಿದೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 981, 22 ಪ್ರಕರಣಗಳು ಬಂದಿದೆ ಇವಾಗ ಮೊದಲ ಬುಲೆಟಿನ್ ಅಲ್ಲಿ. ಸೊ ಎಲ್ಲೆಲ್ಲಿಯ ಪ್ರಕರಣಗಳು ಅನ್ನುವಂತಹ ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಒಟ್ಟು ಈ ಒಂದಷ್ಟು ಸಂಖ್ಯೆಗಳು ಕೂಡ ಈಗಾಗಲೇ ವ್ಯಕ್ತವಾಗಿತ್ತು ಇವತ್ತಿನ ಪಾಸಿಟಿವ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅದೇನ ಅನ್ನುವಂಥದ್ದು ಈಗ ಕೂಡ ನೋಡ್ಕೊಳ್ಬೇಕು. ಪಾದ್ರಾಯನ್ಪುರದ 5 ಪ್ರಕರಣಗಳ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈಗ ಗೊತ್ತಾಗ್ತಾ ಇದೆ ಪಾದ್ರಾಯನ್ಪುರದ 5 ಪ್ರಕರಣಗಳು ಎಸ್ ಪಾಸಿಟಿವ್ ಬಂದಿದೆ ಅಂತ. ಪಾದ್ರಾಯನ್ಪುರ, ಬೆಂಗಳೂರಿನ ಪಾದ್ರಾಯನ್ಪುರದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. 22ರ ಪೈಕಿ 5 ಪಾಸಿಟಿವ್ ಬಂದಿದೆ. ಇನ್ನು ಮಂಡ್ಯದಲ್ಲಿ ಈಗ ಅಷ್ಟೇ ನಾವು ಮಾತನಾಡ್ತಾ ಇದ್ವಿ, 4 ಮಂದಿ ಏನು ಮುಂಬೈನಿಂದ ಬಂದಿದ್ದಾರೆ, ಅವರ ಒಂದು ಪಾಸಿಟಿವ್ ಪ್ರಕರಣಗಳ ಕುರಿತಾಗಿ ಶಂಕೆ ಇತ್ತು ಅಂತ. ಸೊ ಅದು ಕೂಡ ಈಗ 4 ಕನ್ಫರ್ಮ್ ಆಗಿದೆ. ಮಂಡ್ಯದಲ್ಲಿ ಕೂಡ 4 ಸೋಂಕಿತ ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನ ಪಾದ್ರಾಯನಪುರದಲ್ಲಿ 5 ಪಾಸಿಟಿವ್ ಪ್ರಕರಣ ಬಂದಿದೆ. ಒಟ್ಟು ರಾಜ್ಯದಲ್ಲಿ 981 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಸಂಜೆಯ ಬುಲೆಟಿನಷ್ಟೊತ್ತಿಗೆ 1000 ಗಡಿ ದಾಟುತ್ತಾ ಅನ್ನುವಂತಹ ಆತಂಕವನ್ನ ಮೂಡಿಸ್ತಾ ಇದೆ. ನೋಡ್ತಾ ಇದ್ರೆ ಪಾದ್ರಾಯನಪುರದಲ್ಲಿ 5 ಪಾಸಿಟಿವ್, ಮಂಡ್ಯದಲ್ಲಿ 4 ಪಾಸಿಟಿವ್ ಕೇಸ್ಗಳು, ಇವತ್ತೊಂದೇ ದಿನ 22 ಪ್ರಕರಣಗಳು, ಗದಗದಲ್ಲಿ ಕೂಡ 4 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಸೊ ಇಷ್ಟು ಕೂಡ ಮಾಹಿತಿಗಳನ್ನ ನಿಮ್ಗೆ ಒಂದೊಂದಾಗಿ ಕೊಡ್ತೀವಿ, ಎಲ್ಲೆಲ್ಲಿಯ ಪ್ರಕರಣಗಳು ಇವತ್ತು ದಾಖಲಾಗಿರೋದು ಅನ್ನೋದನ್ನ ಸಂಪೂರ್ಣ ಚಿತ್ರಣ. 981 ಕೇಸ್ಗಳು ಇವಾಗ ರಾಜ್ಯದಲ್ಲಿ ದಾಖಲಾಗಿದೆ. ಸೊ ಮಧ್ಯದಲ್ಲಿ ಸೋಂಕಿತ ಸಾವಿನ ಪ್ರಕರಣಗಳು ಕೂಡ ರೈಸ್ ಆಗ್ತಾ ಇದೆ. ಇನ್ನು ಬೀದರ್ನಲ್ಲೂ ಕೂಡ 4 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಗದಗದಲ್ಲಿ 4, ಬೀದರ್ನಲ್ಲಿ 4, ದಾವಣಗೆರೆಯಲ್ಲೂ ಕೂಡ ಇವತ್ತಿನ ವರದಿಯಲ್ಲಿ ಪಾಸಿಟಿವ್ ಬಂದಿರುವಂತಹ ಪ್ರಕರಣ ಇದೆ. ಓಕೆ, ಬೆಂಗಳೂರಿನ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 5, ಗದಗ 4, ಬೆಳಗಾವಿಯಲ್ಲೂ ಕೂಡ 1 ಪಾಸಿಟಿವ್ ಪ್ರಕರಣ ವರದಿಯಾಗಿದೆ. ಬೆಳಗಾವಿಯಲ್ಲಿ ಕೂಡ 1, ಇದು ಎಲ್ಲಿಯ ಪ್ರಕರಣ ಅನ್ನೋದನ್ನ ಕೂಡ ಈಗ ಗಮನಿಸ್ಕೊಳ್ಬೇಕಾಗಿದೆ, ಎಲ್ಲಿಗೆ ಎಲ್ಲಿಂದ ಇವರಿಗೆ ಸೋಂಕು ತಗಲ್ತು ಅಂತ. ಮಂಡ್ಯ 4, ಗದಗ 4, ಬೀದರ್ನಿಂದ 4 ಪಾಸಿಟಿವ್ ಪ್ರಕರಣ ವರದಿಯಾಗಿದೆ. ಬೆಳಗಾವಿಯಲ್ಲೂ ಕೂಡ 1 ಪಾಸಿಟಿವ್ ಕೇಸ್ ಇದೆ. ಮತ್ತೆ ಮಂಡ್ಯದಲ್ಲಿ ಕೊರೋನಾ ಪಾಸಿಟಿವ್ 4, ಅಂದ್ರೆ ಈ 4 ಮಂದಿ ಮುಂಬೈನಿಂದ ಬಂದಿದ್ದಾರೆ. ಕೆಆರ್ ಪೇಟೆಯಲ್ಲಿ ಮತ್ತೆ 4ವರಿಗೆ ಕೊರೋನಾ ಸೋಂಕು, ಒಟ್ಟು 10 ಪ್ರಕರಣ ಆಯಿತು. ಹಾಗಿದ್ರೆ ಮಂಡ್ಯ ಪಾಲಿಗೆ ಮುಂಬೈನಿಂದ ಬಂದಂತಹ 4ವರೇನಿದ್ದಾರೆ, ಸೊ ಅವರ 4ವರಲ್ಲೂ ಕೂಡ ಕೊರೋನಾ ಪಾಸಿಟಿವ್ ವರದಿ ಬಂದಿದೆ. ಇದು ಮಂಡ್ಯದ ರಿಪೋರ್ಟ್ ಆಗಿದೆ. ಕೆಆರ್ ಪೇಟೆ ಭಾಗದಲ್ಲೇ ಹೆಚ್ಚೆಚ್ಚು ಸೋಂಕಿತ ಪ್ರಕರಣಗಳು ಬರ್ತಾ ಇರೋದು ಮಂಡ್ಯ ಜನರನ್ನ ಒಂದ್ ರೀತಿ ತಲ್ಲಣಗೊಳಿಸ್ತಾ ಇದೆ. ಮುಂಬೈ ಮಹಾರಾಷ್ಟ್ರದ ಪ್ರಯಾಣ ಹಿನ್ನೆಲೆ ಹೊಂದಿರುವಂತಹ ಈ 4 ಮಂದಿ, ಇದರಲ್ಲಿ 3 ಪುರುಷರು, 1 ಮಹಿಳೆ ಇದ್ದಾರೆ. ಸೊ 1 6 ವರ್ಷದ ಮಗು ಇದೆ, 26 ವರ್ಷದ ವ್ಯಕ್ತಿ ಇದ್ದಾರೆ, ಮತ್ತು 38 ವರ್ಷದ ವ್ಯಕ್ತಿ ಇದ್ದಾರೆ, ಮತ್ತು 48 ವರ್ಷದ ಮಹಿಳೆ ಇದ್ದಾರೆ ಈ ಮಂಡ್ಯ ಪ್ರಕರಣದಲ್ಲಿ. ಸೊ ಇವರೆಲ್ಲರೂ ಕೂಡ ಮುಂಬೈನಿಂದ ಬಂದಿದ್ದಾರೆ ಅನ್ನುವಂತಹ ರಿಪೋರ್ಟ್. ಇನ್ನು ಗದಗದ ರಿಪೋರ್ಟ್ ನೋಡಕ್ ಹೋದ್ರೆ 4 ಮಂದಿ ಗದಗದಲ್ಲಿ ಕೂಡ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಮಂಡ್ಯದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸೊ ಇವರೆಲ್ಲರನ್ನು ಕೂಡ ಈಗ ಮಂಡ್ಯದ ಆಸ್ಪತ್ರೆಯಲ್ಲಿ ನಿಗಾ ಇರಿಸಲಾಗಿದೆ. ಮಂಡ್ಯದ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 48 ವರ್ಷದ ಮಹಿಳೆಯಲ್ಲಿ ಕೊರೋನಾ ಸೋಂಕು ಕಂಡು ಬಂದಿದೆ. ಒಟ್ಟು ಮಂಡ್ಯದಲ್ಲಿ ಈಗ 10 ಪಾಸಿಟಿವ್ ಕೇಸ್ಗಳು, ಅದರಲ್ಲೂ ಕೂಡ ಕೆಆರ್ ಪೇಟೆ ಭಾಗದಲ್ಲೇ ಹೆಚ್ಚೆಚ್ಚು ಕೊರೋನಾ ಪಾಸಿಟಿವ್ ಕೇಸ್ಗಳು ಬರ್ತಾ ಇರೋದು ಈಗ ಗೊತ್ತಾಗ್ತಾ ಇದೆ. 6 ವರ್ಷದ ಮಗು ಕೂಡ ಇದೆ ಈ ಮಂಡ್ಯದ ಕೇಸ್ನಲ್ಲಿ ಇವತ್ತು ಪಾಸಿಟಿವ್ಗೆ ಒಳಗಾಗಿರೋದ್ರಲ್ಲಿ. 26 ವರ್ಷದ ಪುರುಷ, 6 ವರ್ಷದ ಮಗು, 38 ವರ್ಷದ ಪುರುಷ, 48 ವರ್ಷದ ಮಹಿಳೆ, ಈ 4ವರು ಕೂಡ ಮುಂಬೈನಿಂದ ಬಂದಿದ್ರು ಅನ್ನೋದು ಇವರ ಟ್ರಾವೆಲ್ ಹಿಸ್ಟ್ರಿ ಆಗಿದೆ. ಒಟ್ಟು 4 ಪ್ರಕರಣಗಳು ಇವತ್ತು ದಾಖಲಾಗುವ ಮೂಲಕವಾಗಿ ಮಹಾರಾಷ್ಟ್ರದಿಂದ ಬಂದಂತಹವರಿಂದಲೇ ಮತ್ತಷ್ಟು ಕಂಟಕ ಸೃಷ್ಟಿಯಾಗ್ತಾ ಇದೆ. ಮಂಡ್ಯದ 4, ಬೀದರ್ನಲ್ಲಿ 1 ಪ್ರಕರಣ ಪಾಸಿಟಿವ್, ಎಲ್ಲ ಕೂಡ ಮುಂಬೈನಿಂದ ಬಂದಿದ್ದವರಾಗಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರದಿಂದ ಬಂದ 6 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ಬರೋ ಮೂಲಕವಾಗಿ ಮಹಾರಾಷ್ಟ್ರದಿಂದ ಬರುವವರು ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಕಂಟಕವಾಗ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೋಂಕಿತ ಪ್ರಕರಣಗಳಿವೆ, ಅಲ್ಲಿಂದ ಬರುವವರ ಸಂಖ್ಯೆ ಕೂಡ ವಿಪರೀತವಾಗಿ ಹೋಗ್ತಾ ಇದೆ. ಮಹಾರಾಷ್ಟ್ರದಿಂದ ಬಂದವರ ಹೆಲ್ತ್ ಚೆಕಪ್ ಮಾಡಿಸಿದ್ರೆ ಪಾಸಿಟಿವ್ ಬರ್ತಾ ಇದೆ. ಮಂಡ್ಯದಲ್ಲಿ 4 ಪಾಸಿಟಿವ್ ಪ್ರಕರಣ ಏನಿದೆ ಅವರೆಲ್ಲರೂ ಕೂಡ ಮಹಾರಾಷ್ಟ್ರದಿಂದ ಬಂದವರು. ಬೀದರ್ನಲ್ಲಿ 1 ಪಾಸಿಟಿವ್ ಪ್ರಕರಣ ಬಂದಿದೆ, ಅದು ಕೂಡ
ಮಹಾರಾಷ್ಟ್ರದ ಮೂಲ ಅಂತ ಗೊತ್ತಾಗ್ತಾ ಇದೆ. ಬೆಳಗಾವಿಯಲ್ಲಿ ಒಂದು ಪಾಸಿಟಿವ್ ಪ್ರಕರಣ, ಅದು ಕೂಡ ಮುಂಬೈನ ನಂಟು. ಹೀಗಾಗಿ ಬೀದರ್, ಬೆಳಗಾವಿ, ಮಂಡ್ಯ ಈ ಭಾಗಕ್ಕೆ ಮಹಾರಾಷ್ಟ್ರದಿಂದ ಬಂದವರು ಕಂಟಕವಾಗಿದ್ದಾರೆ. ಕರ್ನಾಟಕದಲ್ಲಿ ಕೊರೋನಾ ಕೇಸಿನ ಸಂಖ್ಯೆ ನಿನ್ನೆ 959 ಸೊ ಈಗ ಕೊರೋನಾ ಪಾಸಿಟಿವ್ ಕೇಸು 981 ತಲುಪಿದೆ. ಕಾರಣ ಇವತ್ತು ಈಗ ಮೊದಲ ರಿಪೋರ್ಟ್ನಲ್ಲಿ 22 ಪಾಸಿಟಿವ್ ಪ್ರಕರಣಗಳು ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಟ್ಟು ಸೋಂಕಿತ ಪ್ರಕರಣಗಳು ಈಗ ಕರ್ನಾಟಕದಲ್ಲಿ 981 ಬಂದು ಮುಟ್ಟಿದೆ. ಇವತ್ತು ಒಂದೇ ದಿನ ಕೊರೋನಾಗೆ ಇಬ್ಬರು ಸಾವನ್ನಪ್ಪಿರುವಂತಹ ವರದಿ ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾಗೆ 80 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಈ ಎರಡು ಪ್ರಕರಣಗಳು ಇವತ್ತು ಸಾವಿನ ವರದಿಯಾಗಿದೆ. ನಿನ್ನೆ ಕೂಡ 2000 ಪ್ರಕರಣ ಒಟ್ಟು, ನಿನ್ನೆ ಮತ್ತು ಇವತ್ತು ಕಲೆ ಹಾಕಿದ್ರೆ 4000 ಪ್ರಕರಣಗಳು ಆಗಿರೋದನ್ನ ನೋಡಬಹುದು. ಕಳೆದ ಎರಡು ದಿನದಲ್ಲಿ ಇವತ್ತು ಮತ್ತು ನಿನ್ನೆಯ ರಿಪೋರ್ಟ್ನಲ್ಲಿ ಇವತ್ತೊಂದೇ ದಿನ 2000 ಪ್ರಕರಣ, ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 80 ವರ್ಷದ ವೃದ್ಧೆಯಲ್ಲಿ ಕೊರೋನಾ ಸೋಂಕಿತ್ತು. ಅವರನ್ನ ದಾಖಲು ಮಾಡಲಾಗಿತ್ತು, ಆದ್ರೆ ಅವರ ವಯಸ್ಸು ಕೂಡ ಈ ಒಂದು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ, ಸಾವನ್ನಪ್ಪಿದ್ದಾರೆ. ಆಂಧ್ರದಿಂದ ಬಂದಿದ್ರು ಅವರು ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಇದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವಂತಹ ಒಂದು ವರದಿ ಕೂಡ ಇದೆ. ಹೀಗಾಗಿ ಒಟ್ಟು ರಾಜ್ಯದಲ್ಲಿ 2000 ಪ್ರಕರಣಗಳು ದಾಖಲಾಗಿದೆ. ಆಂಧ್ರದ ಅನಂತಪುರದಿಂದ ಬಂದ ಮಹಿಳೆ ವೃದ್ಧೆ ಅವರು, ಸೊ ಅವರು ಸಾವನ್ನಪ್ಪಿದ್ದಾರೆ. ಮೈಸೂರಿಗೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ, ನಿಮ್ಮ ಮುಂದೆ ಇಡ್ತೀವಿ. ಮುಧೋಳ ತಾಲೂಕಿನ ಇಬ್ಬರಿಗೂ ಕೂಡ ಇಬ್ಬರಿಗೆ ಮೈಸೂರಿಗೆ ಹೋಗಿ ಬಂದಿದ್ರು. ಇವತ್ತು ಒಂದೇ ದಿನ ಕೊರೋನಾಗೆ ಇಬ್ಬರು ಸಾವನ್ನಪ್ಪಿರುವಂತಹ ಪ್ರಕರಣ. ಮೈಸೂರಿಗೆ ಹೋಗಿದ್ದ ಬಾಗಲಕೋಟೆಯ ಇಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ರಾಜ್ಯದಲ್ಲಿ ಕೊರೋನಾ ಸಾವಿನ ಸಂಖ್ಯೆ ನೋಡ್ತಾ ಇದ್ರಿ, 35 ಆಗಿದೆ ಸಾವಿನ ಸಂಖ್ಯೆ, 35. ಯಾಕಂದ್ರೆ ನಿನ್ನೆವರೆಗೂ 33 ಸಾವಿನ ಪ್ರಕರಣಗಳಿತ್ತು, ಆದ್ರೆ ಇವತ್ತು 2000 ಪ್ರಕರಣ. ದಕ್ಷಿಣ ಕನ್ನಡದಲ್ಲಿ 80 ವರ್ಷದ ವೃದ್ಧೆ ಸಾವನ್ನಪ್ಪಿದ್ದಾರೆ. ಅವರು ಅನಂತಪುರದಿಂದ ಬಂದಿದ್ರು, ಆಂಧ್ರದಿಂದ ಅನ್ನುವಂತಹ ಮಾಹಿತಿ. ಮಗದೊಂದು ಪ್ರಕರಣ ಬೆಂಗಳೂರಿನದ್ದು, 60 ವರ್ಷದ ವ್ಯಕ್ತಿ ಸಾವನ್ನಪ್ಪಿರೋದು. ದಾವಣಗೆರೆಯಲ್ಲಿ ಕ್ಲಾಸಿಕ್ ಪೇದೆಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಆಕ್ಚುಲಿ SP ಹನುಮಂತರಾಯ ಅವರು ಸ್ಪಷ್ಟಪಡಿಸಿದ್ರು, ಕಂಟೈನ್ಮೆಂಟ್ ಝೋನ್ ನಲ್ಲಿ ಅವರು ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೇದೆಗೆ ಕೊರೋನಾ ಪಾಸಿಟಿವ್ ಬಂದಿರೋದು ಈಗ ಖಾತ್ರಿ ಆಗ್ತಾ ಇದೆ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಇದ್ರು ಈ ಪೊಲೀಸ್ ಪೇದೆ. ಸೊ ಇವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇವರ ಜೊತೆಗೆ ಯಾರೆಲ್ಲ ಇದ್ರು, ಇವರ ಸ್ಟಾಫ್ ಅನ್ನೋದನ್ನು ಕೂಡ ಈಗ ಗಮನಿಸ್ಕೊಳ್ತಾ ಇದ್ದಾರೆ. ಕಂಟೈನ್ಮೆಂಟ್ ಝೋನ್ ನಲ್ಲಿದ್ದ ಪೊಲೀಸ್ ಪೇದೆಗೆ ಕೊರೋನಾ ಸೋಂಕು ತಗುಲಿದ್ದು ಪಾಸಿಟಿವ್ ವರದಿ ಬಂದಿದೆ. ಅವರ ರಿಪೋರ್ಟ್ ಅನ್ನ ಚೆಕ್ ಮಾಡಿಕೊಂಡಾಗ ದಾವಣಗೆರೆಯ ಟ್ರಾಫಿಕ್ ಪೊಲೀಸ್ ಅವರು, ಸೊ ಅವರಿಗೆ ಪಾಸಿಟಿವ್ ಬಂದಿದೆ. ಕಂಟೈನ್ಮೆಂಟ್ ಝೋನ್ ನಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಹಾಗಾಗಿ ದಾವಣಗೆರೆಯಲ್ಲಿ 2 ಪ್ರಕರಣಗಳ ಪೈಕಿ 1 ಪೊಲೀಸ್ ಪೇದೆ ಆಗಿದ್ದಾರೆ.